ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತ್ಯ ಕಾಳಿನ ಒಂದು ಕಷಾಯವನ್ನು ತಯಾರಿಸ್ತಾ ಇದ್ದೇನೆ. ಈ ಕಷಾಯ ಯಾವುದಕ್ಕೆ ಒಳ್ಳೆಯದಂದರೆ, ಹೆಚ್ಚು ಜನರಿಗೆ ರಾತ್ರಿ ಹೊತ್ತು ನಿದ್ದೆ ಎಲ್ಲ ಬರುವುದಿಲ್ಲ, ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಆಗುವುದಿಲ್ಲ, ನಿದ್ದೆ ಬರುವುದಿಲ್ಲ ಅಂಥವರಿಗೆ ಈ ಕಷಾಯ ತುಂಬಾ ಒಳ್ಳೆಯದಾಗ್ತದೆ. ಅಷ್ಟೇ ಅಲ್ಲದೆ ತುಂಬ ಕಪ್ಪಿರುವವರು ಕೂಡ ಈ ಕಷಾಯವನ್ನು ಕುಡಿದ್ರೆ ಒಂದು ಮೆಂತೆಯಷ್ಟು ಬಿಳಿ ಆಗ್ತಾರಂತೆ, ಅಷ್ಟು ಚಂದ ಆಗ್ತಾರಂತೆ ಹೇಳ್ತಾರೆ. ಹಾಗಾದರೆ ಈ ಕಷಾಯವನ್ನು ಯಾವ ರೀತಿ ತಯಾರಿಸೋದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನಾನು ದೊಡ್ಡ ಸ್ಪೂನಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಮೆಂತ್ಯವನ್ನು ತೆಗೆದುಕೊಂಡಿದ್ದೇನೆ. ಬಣಲೆಯನ್ನು ಗ್ಯಾಸ್ನ ಮೇಲೆ ಇಟ್ಕೊಳ್ಬೇಕು. ಈ ಬಣಲೆಗೆ ಎಣ್ಣೆಲ್ಲ ಹಾಕಲಿಕ್ಕಿಲ್ಲ, ಈ ಬಣಲೆ ಸ್ವಲ್ಪ ಬಿಸಿ ಆಗಬೇಕು. ಬಣಲೆ ಬಿಸಿಯಾದ ತಕ್ಷಣ ನಾವು ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು. ಮೆಂತ್ಯ ಕಾಳನ್ನು ಸರಿಯಾಗಿ ಹುರಿದುಕೊಳ್ಬೇಕು, ಅಂದರೆ ಇದು ಸ್ವಲ್ಪ ಬಣ್ಣ ಕಪ್ಪು ಕಲರ್ ಬರುವಷ್ಟು ಹುರಿದುಕೊಳ್ಬೇಕು. ಮೆಂತ್ಯ ಕಾಳು ಸರಿಯಾಗಿ ಇದರಲ್ಲಿ ಫ್ರೈ ಆಗಬೇಕು, ಇಲ್ಲದೆ ನಮಗೆ ಮಿಕ್ಸಿ ಜಾರಲ್ಲಿ ಹಾಕುವಾಗ ಅದನ್ನು ಪುಡಿ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ. ಸ್ವಲ್ಪ ಫ್ರೈ ಮಾಡಿದರೆ ತುಂಬ ಈಸಿಯಾಗಿ ಅದು ಪುಡಿ ಆಗ್ತದೆ. ಮೆಂತ್ಯ ಕಾಳು ಇಷ್ಟು ಫ್ರೈ ಆದರೆ ಸಾಕು, ನೋಡಿ ಸ್ವಲ್ಪ ಬಣ್ಣ ಎಲ್ಲ ಚೇಂಜ್ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು. ನಾನು ಇವಾಗ ಮೆಂತ್ಯ ಕಾಳನ್ನು ಪುಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೇನೆ. ಸಣ್ಣ ಮಿಕ್ಸಿ ಜಾರ್ ಇದ್ದರೆ ಅದರಲ್ಲಿ ಪುಡಿ ಮಾಡ್ಕೊಳ್ಬೋದು. ಇವಾಗ ಎಲ್ಲ ಮೆಂತ್ಯ ಕಾಳನ್ನು ಇದಕ್ಕೆ ಹಾಕಿ ನಾನು ಇದನ್ನು ಒಂದು ಪೌಡರ್ ಮಾಡ್ಕೊಂಡು ತರ್ತೇನೆ. ನೋಡಿ, ಈ ಥರ ಪೌಡ್ರ್ ಆಗಬೇಕು, ತುಂಬ ಪೌಡ್ರ್ ಆಗಬಾರ್ದು, ಸ್ವಲ್ಪ ಸ್ವಲ್ಪ ತರಿ ತರಿ ಇರಬೇಕದು. ಇವಾಗ ಒಂದು ಪಾತ್ರೆಯ ಮೇಲೆ 1 ಗ್ಲಾಸ್ನಷ್ಟು ನೀರು ಹಾಕ್ತೇನೆ, ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರು ಹಾಕ್ತೇನೆ. ಇದನ್ನು ಇವಾಗ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು, ಗ್ಯಾಸ್ನ ಮೇಲೆ ಇಟ್ಟು ಸರಿಯಾಗಿ ಇದು ಕುದಿ ಬರುವಷ್ಟು ನಾವು ಬಾಯ್ಲ್ ಮಾಡಬೇಕು. ಬಾಯ್ಲ್ ಆಗಬೇಕಂದ್ರೆ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿದರೆ ಸರಿಯಾಗಿ ಇದು ಬಾಯ್ಲ್ ಆಗ್ತದೆ. ಇವಾಗ ನಾನು ಮುಚ್ಚಳವನ್ನು ಮುಚ್ಚಿದ್ದೇನೆ, ಇವಾಗ ಇದು ಸ್ವಲ್ಪ ಬಾಯ್ಲ್ ಆಗಲಿ. ನೋಡಿ, ಈ ಥರ ಬಾಯ್ಲ್ ಆಗುವಾಗ ನಾವು ಪುಡಿ ಮಾಡಿಟ್ಕೊಂಡಂತಹ ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು. ನೀವು ಮೆಂತ್ಯ ಕಾಳು ಹಾಕುವಾಗ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಯಾವುದನ್ನು ಕೂಡ ಹಾಕಲಿಲ್ಲ. ಮೆಂತ್ಯ ಗುಣವೇ ಕಹಿ ಇರೋದ್ರಿಂದ ಅದು ಕಹಿಯಾಗಿದ್ದರೆ ಅದನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟ ಆಗೋದು. ನಿಮಗೆ ಬೇಕಿದ್ರೆ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಯಾವುದು ಅದರೊಂದನ್ನು ಹಾಕ್ಕೊಳ್ಬೋದು. ಇವಾಗ ಇದು ಸ್ವಲ್ಪ ಕುದಿ ಬರಬೇಕು. ನಾನು 1 ಗ್ಲಾಸ್ ತೆಗೆದುಕೊಂಡಂಥ ನೀರು ಸರಿಯಾಗಿ ಇದರಲ್ಲಿ ಬಾಯ್ಲ್ ಆಗಿ 1/2 ಗ್ಲಾಸ್ನಷ್ಟು ಕುದಿದು ಇದು ಬಾಯ್ಲ್ ಆಗಬೇಕು. ಇವಾಗ ನೋಡಿಕೊಳ್ಳುವ. ಇವಾಗ ನೋಡಿ, ನಮ್ಮ ಕಷಾಯ ಕೂಡ ರೆಡಿ ಆಯಿತು. ನಾನು ಕರೆಕ್ಟಾಗಿ 1 ಗ್ಲಾಸ್ ನೀರು ಹಾಕಿ ಕಷಾಯವನ್ನು ಮಾಡಿದ್ದೆ, ಅದೀಗ ಬಾಯ್ಲ್ ಆಗಿ 1/2 ಗ್ಲಾಸ್ಗೆ ಬಂದು ನಿಂತಿದೆ. ಇಷ್ಟಾದರೆ ಸಾಕು, ಇನ್ನು ಒಂದು ಕುದಿ ಬಂದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು. ಇವಾಗ ನೋಡಿ, ನಮ್ಮ ಕಷಾಯ ಕೂಡ ರೆಡಿ ಆಯಿತು. ಇದನ್ನು ಸರಿಯಾಗಿ ಫಿಲ್ಟ್ರ್ ಮಾಡಿಕೊಂಡು ರಾತ್ರಿ ಹೊತ್ತು ಕುಡಿಬೇಕು. ಇವಾಗ ನಾನು ಫಿಲ್ಟ್ರ್ ಮಾಡಿಕೊಳ್ತೇನೆ, ಕೆಳಗಡೆ ಲೋಟ ಇಟ್ಟಿದ್ದೇನೆ. ಇವಾಗ ಚಹಾ ಸೋಸುವಂತಹ ಅರೆಪೆಯನ್ನಿಟ್ಟು ಈ ಕಷಾಯವನ್ನು ಶೋಧಿಸಿಕೊಳ್ತಾ ಇದ್ದೇನೆ. ಈ ಕಷಾಯ ಇನ್ನು ಕುಡಿಬೋದು. ಇದನ್ನು ರಾತ್ರಿ ಹೊತ್ತಿನಲ್ಲಿ ಕುಡಿಬೇಕು, ಒಂದು 6 ಗಂಟೆ ಅಥವಾ 7 ಗಂಟೆ ಸಮಯದಲ್ಲಿ ಇದನ್ನು ಈ ಕಷಾಯವನ್ನು ಕುಡಿತಾ ಬಂದರೆ ಒಳ್ಳೆಯ ರೀತಿಯಾಗಿ ನಿದ್ದೆ ಕೂಡ ಬರ್ತದೆ. ಮತ್ತು ಕಪ್ಪಗೆ ಇರುವವರು ಈ ಕಷಾಯವನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ಬಿಳಿ ಆಗ್ತಾರೆ, ಅಂದರೆ 1 ಮೆಂತೆಯಷ್ಟು ಚಂದ ಬೀಳ್ತಾರೆ ಅಂತ ಹೇಳ್ತಾರೆ. ನೋಡಿ, ಒಮ್ಮೆ ಇದನ್ನು ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.